ನಾನು ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಕನಸು ಕಾಣ್ತಿದ್ದ ಹುಡುಗಿನ ನನ್ನಿಂದ ದೂರ ಮಾಡಿಬಿಟ್ಟೆ. ಇನ್ನು ಮುಂದೆ ಯಾರೂ ಲವರ್ಸ್ಗಳನ್ನ ಬೇರೆ ಮಾಡಬಾರ್ದು. ಕವಲುಗಳೇ ದಾರಿ, ಕನಸುಗಳೆಲ್ಲ ಕಮರಿ ನಿಂತಿವೆ. ಹಠ ಹತಾಶೆಯಾಗಿ ಆಸೆಗಳೆಲ್ಲ ಬೆದರಿ ಕುಳಿತಿವೆ. ಏಳದ ಬೀಳುಗಳು ಬೀಳದ ಆಸೆ ಎಂಬ ಹಣ್ಣು. ಎಸೆದ ಪ್ರಯತ್ನವೆಂಬ ಕಲ್ಲು. ದೂರಿ ದೂರ ಹೋಗುವ ಕಲ್ಪನೆಯ ಗುರಿ. ಚಿಗುರದೆ ಒಣಗುತ್ತಿವೆ ಸಾವಿರಾರು ಅಮರ ಆಕೃತಿಗಳು. 19 ವರ್ಷ ಇದ್ದಾಗಲೇ ಬೆಂಗಳೂರಿಗೆ ಬಂದೆ. ಸಿನಿಮಾ ಲೋಕದಲ್ಲಿ ನಿರ್ದೇಶಕನಾಗಬೇಕೆಂಬ ಕನಸು ಹೊತ್ಕೊಂಡು 3 ವರ್ಷ ಅಲ್ದಾಡ್ತಿದ್ದೆ. ಬಕೆಟ್ ಹಿಡಿಯೋ ಜಾಯಮಾನ ಇಲ್ಲೇ ಇರೋದ್ರಿಂದ ಹೋದ ಕಡೆ ಎಲ್ಲೂ ಸೆಟ್ ಆಗ್ತಿರಲಿಲ್ಲ. ಅವರೆಲ್ಲ ಹೇಳ್ತಾ ಇದ್ದಿದ್ದು ನಿಜಾನೂ ಇರ್ಬೋದು, ನನಗೆ ಸ್ವಲ್ಪ ದುರಹಂಕಾರ ಜಾಸ್ತಿ ಅನಿಸುತ್ತೆ. ಸರ್, ಸಂಜೆ 4 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ನೀವು ಕಳಿಸಿರೋ ದುಡ್ಡು ಮೇಡಮ್ ಅಕೌಂಟ್ಗೆ ಡೆಪಾಸಿಟ್ ಮಾಡಿದ್ದೀನಿ, ನೀವು ಭೇಟಿಯಾಗ್ಬೋದು ಸರ್. ಸರಿ. ಮೂವತ್ತು ವರ್ಷ ದಾಟಿದೆ. ಮನೇಲಿ ಅಮ್ಮ ಅಣ್ಣ ಅಕ್ಕ ತಂಗಿ ಎಲ್ರದ್ದು ಒಂದೇ ಚಿಂತೆ, ನಾನಿನ್ನೂ ಮದುವೆ ಆಗಿಲ್ಲ ಅಂತ. ಅಮ್ಮ ಹೇಳ್ತಾರೆ ಮನೆ ಮಾಡ್ಕೊ ಅಂತ, ಅಣ್ಣ ಹೇಳ್ತಾನೆ ಕಾರ್ ತಗೋ ಅಂತ, ಅಕ್ಕ ಹೇಳ್ತಾರೆ ಹುಡುಗಿ ಕೊಡೋಕ್ಕೆ ಚಿನ್ನ ತಗೋ ಅಂತ. ಈಗ ಹೋಗ್ತಿರೋ ಕ್ಯಾಬ್ಗೆ ಕೊಡೋ ಕಾಸು ತಂಗಿ ಹತ್ರ ಸಾಲ ಇಸ್ಕೊಂಬಂದಿರೋದು 1,000 ರೂಪಾಯಿ. ಮಾತನ್ನು ಮರೆಸಿ ಮತ್ತೇರಿಸುವ ಮೌನ, ಮಾತನ್ನು ಮರೆಸಿ ಮತ್ತೇರಿಸುವ ಮೌನ. ನಿಶೆಯ ನಶೆಯಲ್ಲಿ ನಿಶಬ್ದವಾಗಿ ನೋವ ನುಂಗಿ ನೆನಪುಗಳ ನರಳಾಟವನ್ನು ನಶಿಸುವ ಮೌನ. ನೆನಪುಗಳ ನರಳಾಟವನ್ನು ನಶಿಸುವ ಮೌನ. ಇರುಳ ವೇದಿಕೆಯಲ್ಲಿ ಅಂತರಾಳದ ತಿರುಳ ಹುಡುಕುವ ಮರುಳು ಮನಸ್ಸಿನ ಮುಚ್ಚಲಾರದ ತವಕಗಳು. ನಟಿಸಿ ನಗುವ ಮುಖವಾಡದ ಹಿಂದೆ ಅಳುವ ಕನಸುಗಳು, ಅಳುವ ಕನಸುಗಳು. ಮೌನ, ಮೌನ, ಮೌನ. ಬನ್ನಿ ದೇವಿ ಪ್ರಸಾದ್, 5 ನಿಮಿಷ ಮುಂಚೆನೇ ತಲುಪಿದ್ದೀರಾ? ಪೂಜೆಗೆ ಲೇಟಾಗಿ ಬರೋರು ಪ್ರಸಾದಕ್ಕೆ ಕ್ಯೂ ಅಲ್ಲಿ ಎಲ್ರಿಗಿಂತ ಮುಂದೆ ಇರ್ತಾರಂತೆ.
ನಾನು ಪ್ರಸಾದ ತಿನ್ನಕ್ಕೆ ಬಂದಿಲ್ಲ, ಗ್ರಂಥ ಬರಿತಾ ಇದ್ದೀನಿ. ದೇವತೆ ಯಾರು ಮೋಹಿನಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ಅಸಾಧ್ಯವಾದ ಈ ಪ್ರಪಂಚದಲ್ಲಿ ದಾನವರ ದಾಹ ತೀರಿಸೋ ದಾಸಿಯರಾಗಿ ಕೆಲಸ ಮಾಡ್ತಿರೋ ನಿಮ್ಮಂಥ ಹೈಟೆಕ್ ವೇಷ್ಯರ ಬಗ್ಗೆ ಕಥೆ ಬರಿತಾ ಇದ್ದೀನಿ. ಎಲ್ಲ ಕಥೆಗಾರರ ಹಿಂದೆ ಒಂದು ನೋವಿನ ಕಥೆ ಇರುತ್ತೆ. ಈ ದಾಸಿ ಕತೆ ಬರೆಯುವ ತಮ್ಮಂಥ ದಾಸರ ಕತೆ ತಿಳ್ಕೊಳ್ಳೋ ಕುತೂಹಲ ಈ ಮಾಯಳಿಗೂ ಇದೆ. ಹೇಳಿ ಪ್ರಸಾದ್, ಏನು ಬೇಕಿತ್ತು ನಿಮಗೆ? ಆರ್ಭಟಿಸುವ ಹಠದೊಳಗಿನ ಆರ್ತನಾದಗಳೊಳ್, ಅಂಜಿ ಅಡಗಿರುವ ಸ್ತಬ್ಧ ಕನಸುಗಳ ಮುನ್ನೋಟ, ಮರೀಚಿಕೆಯಾಗಿ ಉಳಿಯದಿರಲಿ ಮಾರ್ಗ, ಮರೆಯದಿರಲಿ ಮುಗಿರಿನೆತ್ತರದ ಆಕಾಂಕ್ಷೆಗಳ ಶಿಖರ, ಬೀಳದಿರಲಿ ಪುಟ್ಟ ಪ್ರಾಣ ಪಕ್ಷಿಯ ಗೂಡು. ಸವಿಯ ಅರಸಿ ಹೊರಟಿರುವ ಈ ಸಿಪಾಯಿಯ ಸ್ವಪ್ನ ಸವಾರಿ, ಕೊನೆ ಇಲ್ಲದ ಆಸೆಗಳ ಆರ್ದ್ರ ಹಂಬಲ, ಹೆಜ್ಜೆ ಹೆಜ್ಜೆಗಳು ಮುನ್ನಿಡುವ ಮುಳ್ಳ ಹಾದಿಯ ಪಯಣ, ಅಳಿಯದಿರಲಿ ನಾನೆಂಬ ನನ್ನ ಅಸ್ತಿತ್ವ, ಜಗವರಿಯದ ಸುಪ್ತ ಪ್ರತಿಭೆಯ ಕಿಡಿ. ನೋಡ್ದೇವಿ, ಬೈಕಡಾಯಿಟ್ಟು ಸಾಲ ತಗೊಂಡಿದ್ದೀನಿ. ಮುಂದಿನ ತಿಂಗಳು ಬಡ್ಡಿ ಕಟ್ಟೋ ಮುಂಚೆನೆ ದುಡ್ಡು ವಾಪಸ್ ಕೊಟ್ಬಿಡು. ನನಗೂ ಓಡಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಹೇಳಿ ಕೇಳಿ ಸ್ಯಾಲ್ರಿಡ್ ಎಂಪ್ಲಾಯ್ ನಾನು. ದುಡ್ಡು ಕೊಟ್ಟು ಕನ್ಸಿಡರಿಸೋ ಪ್ರೊಡ್ಯೂಸರ್ಗಳು ನಮ್ಮಂಥ ಮಿಡಲ್ ಕ್ಲಾಸ್ ವರ್ಕರ್ ಲೈಫ್ನಲ್ಲಿ ಯಾರೂ ಸಿಗೋದಿಲ್ಲ. ದೇಹ ಸುಖಕ್ಕಿಂತ ಮಿಗಿಲಾದದ್ದು ಆತ್ಮಸುಖವಂತೆ. ಮೈ ಮರೆತು ದುಡಿಯುವ ಈ ಮಾಯಳಿಗೆ ದೇಹದೊಳಗೆ ಆತ್ಮ ಇದೆಯೋ ಇಲ್ವೋ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ. ಮಾಂಸ ಮಾರೋ ಮಾರ್ಕೆಟಲ್ಲಿ ಮೇಕೆ ಕಥೆನ ಕೇಳ್ಕೊಂಡು ಕೂರಕ್ಕಾಗುತ್ತಾ? ನೀನು ಸೂಳೆ ಮನೆಗೆ ಹೋಗೋಕ್ಕೆ ನಿನ್ನ ಫ್ರೆಂಡ್ಸ್ ಹತ್ರನೇ ಸಾಲ ಮಾಡ್ಕೊಂಡಿರೋದು ನನಗೂ ಗೊತ್ತಿದೆ ಪ್ರಸಾದ್. ಇಷ್ಟೆಲ್ಲ ಗೊತ್ತಿದ್ರು ನಿನ್ನನ್ನು ಮದುವೆ ಆಗೋಕ್ಕೆ ನಾನೇನು ಗೂಬೆ ಅಲ್ಲ. ನನಗಾಗಿರೋ ನೋವು ನಿನಗೂ ಗೊತ್ತಾಗ್ಲಿ ಅಂತಾನೇ ನಿನ್ನೆ ಅರುಣ್ ಜೊತೆ ಹೋಗಿ ಕುಡಿದು ಅವನ ಮನೇಲೆ ಅವನ ಬೆಡ್ಡಲ್ಲೇ ಅವನ ಜೊತೆನೆ ಮಲಗಿ ಬಂದಿದ್ದೀನಿ. ಅವನನ್ನೇ ಮದುವೆ ಕೂಡ ಆಗ್ತೀನಿ. ಕಳೆದ 7-8 ವರ್ಷಗಳಲ್ಲಿ ನಾನು ಬರೆಯದೇ ಇರೋ ಕತೆಗಳೇ ಇಲ್ಲ, ನೋಡದೇ ಇರೋ ಪ್ರೊಡ್ಯೂಸರ್ಗಳೇ ಇಲ್ಲ, ಮನುಷ್ಯನ ಬೆಲೆ ತಿಳಿಸಿಕೊಡೋ ಯಾವ ಕತೆಗಳಿಗೂ ಇಲ್ಲಿ ಸ್ಪಂದನೆ ಸಿಗಲ್ಲ ಮೇಡಮ್. ಜನರಿಗೆ ಮಸಾಲ ಬೇಕಂತೆ ಮೇಡಮ್. ಹಲೋ ನೋಡಮ್ಮ ಶ್ವೇತಾ, ಗೆಳೆಯ ಅಂತೇಳಿ ಅವನಿಗೆ ಸಾಲ ಕೊಟ್ಟಿದ್ದೀನಿ, ಆದರೆ ಅವನು ಯಾವುದೋ ಸೂಳೆ ಸವಾಸ ಮಾಡ್ತಿದ್ದಾನೆ ಅಂತ ಆಮೇಲೆ ಗೊತ್ತಾಯಿತು. ಯಾವುದಕ್ಕೂ ನೋಡ್ಕೊಂಡೆ ಜೈಡಮ್ಮ. ಆಮೇಲೆ ಇನ್ನೊಂದು ವಿಷಯ, ನಾನೀ ಮಾತು ನಿಂಗೆ ಹೇಳಿದೆ ಅಂತ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಮೇಡಮ್, ತುಂಬ ಕಷ್ಟ ಬಿದ್ದಿದ್ದೀನಿ ಲೈಫಲ್ಲಿ. ವೇಷ್ಯ ಬಗ್ಗೆ ಕತೆ ಮಾಡಿ ಜನರನ್ನ ಸಿನಿಮಾ ನೋಡೋಕ್ಕೆ ಸೆಳಿಬೋದು ಅಂತ ಯೋಚನೆ ಮಾಡಿದ್ಮೇಲೆ ತುಂಬ ಕಡೆ ಓಡಾಡಿದೆ. ಎಲ್ಲೆಲ್ಲೋ ಹೋಗಿ ಕತೆ ಕೇಳೋಕ್ಕಾಗಲ್ಲ ಅಂತ ನನಗೂ ಗೊತ್ತು. ಹಾಗೆ ಈ ಥರ ಸೂಳೆ ಸವಾಸ ಮಾಡಿರೋ ವ್ಯಕ್ತಿ ನಾನಲ್ಲ ಮೇಡಮ್. ಕಾಸ್ಟ್ಲಿ ಅಂತ ಗೊತ್ತಿದ್ರು ನಿಮ್ಮ ಹತ್ರಕ್ಕೆ ಬಂದಿದ್ದೀನಿ ಅಂತಂದರೆ ಅದಕ್ಕಿರೋ ಕಾರಣ ಒಂದೇ, ಮರ್ಯಾದಿ. ನಾನು ಒಳ್ಳೆಯವನು ಕೆಟ್ಟವನು ನನಗೇ ಗೊತ್ತಿಲ್ಲ. ಸಿನಿಮಾ ಮಾಡಬೇಕು ಅನ್ನೋ ಆಸೆ ನನ್ನನ್ನು ಇಲ್ಲಿ ತನಕ ಬರಿಗೈಯಲ್ಲಿ ಕೂರಿಸಿದೆ. ಆದರೆ ಕನಸು ಕಾಣೋದನ್ನು ಯಾವತ್ತೂ ಕೈಬಿಟ್ಟಿಲ್ಲ.
ತಗೊಳ್ಳಿ ತಗೊಳ್ಳಿ ದೇವಿ ಪ್ರಸಾದ್, ಪರವಾಗಿಲ್ಲ ತಗೊಳ್ಳಿ. ನಾನು ಐ ಪ್ರೊಫೈಲ್ ವೇಷ್ಯ ಅನ್ಸ್ಕೊಂಡೆ ಈ ಸಿಲಿಕಾನ್ ಸಿಟಿಯಲ್ಲಿ ಮೈ ಮಾರ್ಕೊಂಡು ಜೀವನ ಮಾಡ್ತಿದ್ದೀನಿ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪನ ಕಳ್ಕೊಂಡೆ. ಅಮ್ಮ ನನ್ನನ್ನು ಹೀರೋಯಿನ್ ಮಾಡಬೇಕು ಅಂತ ಕನ್ಸು ಕಾಣ್ತಾ ಇದ್ರು. ದಾರಿ ಗೊತ್ತಿಲ್ಲದೆ ಇರೋರು ದಾರಿ ತಪ್ಪಿ ಹೋದಾಗ ಹಿಂತಿರುಗಿ ಬರುವಷ್ಟರಲ್ಲಿ ಕತ್ಲೆಯಾಗಿರುತ್ತೆ ಪ್ರಸಾದ್ ಅವರೇ. ನಾನು ಸಂಪಾದಿಸ್ತಿರೋ ದುಡ್ಡೆಲ್ಲ ಸೇರಿಸ್ತಿರೋದು ಒಂದಲ್ಲ ಒಂದು ದಿವಸ ನಾನು ಸಿನಿಮಾ ಹೀರೋಯಿನ್ ಆಗಲೇಬೇಕು ಅನ್ನೋ ಕನಸು ನನಸು ಮಾಡೋಕ್ಕೆ. ನನ್ನದೇ ಸಿನಿಮಾ ಮಾಡಬೇಕು ಅಂತ ಆ ಕನಸು ಈಗ ನೆರವೇರ್ತಾ ಇದೆ. ನಾನು ಲೈಫ್ ಸಿನಿಮಾ ಮಾಡ್ಬೇಕು ಅಂದ್ಕೊಂಡು ಬಂದಿದ್ದೀರಾ. ನೀವು ಮಾಡೋ ಸಿನಿಮಾಗೆ ದುಡ್ಡು ನಾನು ಹಾಕ್ತೀನಿ. ನೀವು ಧೈರ್ಯವಾಗಿ ಸಿನಿಮಾ ಮಾಡಿ ಪ್ರಸಾದ್ ಅವರೇ. ಇವಾಗ ಕೊಟ್ಟಿರೋದು ಅಡ್ವಾನ್ಸ್, ಆದಷ್ಟು ಬೇಗ ಸ್ಕ್ರಿಪ್ಟ್ ಮುಂದುವರಿಸಿ, ಸಿನಿಮಾ ಮಾಡೋಣ. ಯಾರ ಕನಸು ಯಾರ ಕೂಸೋ ತಾಯಿನೀನೇ, ಯಾರ ಮುನಿಸು ಯಾರ ಮೂಗೋ ಉಸಿರು ನೀನೆ. ಕೊನೆಯ ಆಸೆ ಕೊನೆಯ ದಾರಿ ಬೆಳಕು ನೀನೆ. ಜಗವೇ ನಿನ್ನ ಚರ ಪ್ರತಿಯೊಬ್ಬ ಸಾಧಕನ ಹಿಂದೆ ಒಂದು ಹೆಣ್ಣಿರುತ್ತಾಳಂತೆ. ನಿಜಾನೇ, ಸಾಧನೆ ಮಾಡೋ ಹಠ ಇರೋನಿಗೆ ಒಂದಲ್ಲ ಒಂದು ದಿವಸ ತನ್ನ ದಾರಿಗೆ ದೀಪವಾಗಿ ಯಾರಾದರೂ ಸಿಕ್ಕೇ ಸಿಗುತ್ತಾರೆ, ಸಿಕ್ಕೇ ಸಿಗುತ್ತಾರೆ. ನಿಂತ್ಕೊಳ್ಳಿ ಡೈರೆಕ್ಟ್ರೆ. ಡೈರೆಕ್ಟ್ರೆ, ಇನ್ನು ಮುಂದೆ ನೀವು ಯಾವೆಣ್ಣನ ಕೂಡ ಸುಳ್ಳೆ ಅಂತ ಕರಿಬೇಡಿ. ನಾನೊಂದು ಕಲ್ಲು, ನನ್ನೊಳಗಿನ ಆತ್ಮ ಮತ್ತೊಂದು ಕಲ್ಲು. ಕಲ್ಲಿಗೆ ಕಲ್ಲು ಹೊಡೆದು ಚಿಮ್ಮುವ ಚಿಂಗಾರದ ಕಿಡಿ ಇಡೀ ಕಾಡ್ಗಿಚ್ಚಿಗೆ ಕಾರಣವಾದಂತೆ, ನಾನು ನನ್ನೊಳಗೆ ಒಳಹೊಕ್ಕು ಶೋಧಿಸಿದ ಬೆಳಕು ಜಗವನ್ನು ಸುಡಬಲ್ಲ ಆ ಸೂರ್ಯನಂತೆ ಕಾದಿರುವೆ. ಕಲ್ಲಿಂದ ಕಲ್ಪನೆಗಳ ಕೆತ್ತನೆಯನ್ನು ಹುಡುಕಿ ಸಾಧನೆಯ ಅರಸಿ.